ಅಂದ್ರೆ 6000 ನಮ್ಮ ರಾಜ್ಯ ಸರ್ಕಾರದಿಂದ 4000 ಕೊಡ್ತೀವಿ ದಯವಿಟ್ಟು ಆ ರೈತರಿಗೆ ಅಷ್ಟೇ ಒಂದು ದೊಡ್ಡ ಅನುಕೂಲ ಆಗ್ತದೆ ಆಯ್ತು ಕೂತ್ಕೊಳ್ಳಿ 4000 ಅದನ್ನ ಹೇಳಣ ಕೂತ್ಕೊಳ್ಳಿ ಇವು ಮೂರು ಸುಮಾರು 39000 ಕೋಟಿ ಗ್ಯಾರಂಟಿಗಳು ಕೊಟ್ಟಿದೀವಲ್ಲ ಅದನ್ನ ಬೇಕು ಅಂತೀರೋ ಬೇಡ ಅಂತೀರೋ ಅಲ್ಲ 39000 ಕೋಟಿ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದೀವಲ್ಲ ಈ ವರ್ಷ ಅದನ್ನ ಸ್ವಾಗತ ಮಾಡ್ತೀರೋ ಇಲ್ವೋ ಅದು ಪೂರ್ತಿ ಇಂಪ್ಲಿಮೆಂಟ್ ಆಗಲ್ಲ ಎಲ್ಲ ಇಂಪ್ಲಿಮೆಂಟ್ ಆಗುತ್ತೆ ನಿರುದ್ಯೋಗಿಗಳಿಗೆ ಎಲ್ಲ ಕೊಡ್ಲಕತ್ತಿರಿ ಲಕ್ಷ್ಮಿ ಭಾಗ್ಯಲಕ್ಷ್ಮಿ ನಾವು ಜನವರಿಗೆ ಕೊಡ್ತೀವಿ ಅಂತ ಹೇಳಿದ್ದು ಭಾಗ್ಯಲಕ್ಷ್ಮಿ ಕೇಳಪ್ಪ ಇಲ್ಲಿ ದುರ್ಭಾಗ್ಯಲಕ್ಷ್ಮಿ ಆಗೈತೆ ನೀವು ಇಲ್ಲ ಯು ಆರ್ ಎ ಸೀನಿಯರ್ ಮೆಂಬರ್ ಸುಮಾರು 5.5 ಲಕ್ಷ ಮಹಿಳೆಯರಿಗೆ ರೊಕ್ಕನೆ ಜಮ ಆಗಿಲ್ಲ ಯು ಆರ್ ಎ ಸೀನಿಯರ್ ಮೆಂಬರ್ ಹೌದು ಕರೆಕ್ಟ್ ಹೇಳ್ತೀರಿ ನೋಡಿ ನಾವು ಇಟ್ ಇಸ್ ಎ ಫ್ಯಾಕ್ಟ್ ದಟ್ ನೌ 170 ರೂಪಾಯಿ ಕೊಡ್ತಾ ಇಲ್ಲ ಈ ಕೇಳಿಗೆ ರೈತರಿಗೆ ಕೊಡೋ ಇಟ್ ಇಸ್ ಎ ಫ್ಯಾಕ್ಟ್ ದಟ್ ಬಸ್ಗಳಲ್ಲಿ ಫ್ರೀ ಆಗಿ ಕರ್ಕೊಂಡು ಹೋಗ್ತಾ ಇಲ್ಲ ಮಹಿಳೆಯರಿಗೆ ಅಲ್ಲಿ ಮುಖ್ಯಮಂತ್ರಿಗಳ ಇಟ್ ಇಸ್ ಎ ಫ್ಯಾಕ್ಟ್ ನೀವು ಬರೇ ಕೇಂದ್ರ ಸರ್ಕಾರ ಅದೇ ಕತ್ತಿ ಹೇಳ್ರಿ ನಿಮ್ಮ ಸಂಪನ್ಮೂಲ ನೀವು ಮಾಡಿದಂತ ಗ್ಯಾರಂಟಿಗಳಿಗೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಮಾಡ್ಕೊಂಡು ಮಾಡಬೇಕು ಸೋಮ ಇಲೆಕ್ಷನ್ ದಾಗ ಯಾಕೆ ನೀವು ಯಾಕೆ ಕೃಷಿ ಭಾಗ್ಯ ಯಾಕೆ ನಿಲ್ಸಿದ್ರಿ ಕೃಷಿ ಭಾಗ್ಯ ಯಾಕೆ ನಿಲ್ಸಿದ್ರಿ ಕೃಷಿ ಭಾಗ್ಯ ಯಾಕೆ ನಿಲ್ಸಿದ್ರಿ ಯಾವ್ದಾದ್ರು 4000 ರೂಪಾಯಿ ಯಾಕೆ ನಿಲ್ಸಿದ್ರಿ ಅದನ್ನ ನೀವು ಹೇಳ್ರಿ ಕೂತ್ಕೊಳ್ಳಿ ಬಜೆಟ್ ಮಂಡಿಸುವಾಗ ಅವೆಲ್ಲ ಮಾತಾಡಿ ಮಂತ್ರಿಗಳೇ 4000 ಕೊಡೋಂತ ಮಾನ್ಯ ಅಧ್ಯಕ್ಷರೇ ಇವರು ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು ಅದನ್ನ ಮತ್ತೆ ಪ್ರಾರಂಭ ಮಾಡೋದು ಅದಕ್ಕೋಸ್ಕರ 100 ಕೋಟಿ ರೂಪಾಯಿನ ಕೊಟ್ಟಿರ್ತಕ್ಕಂಥದ್ದು ಸೊ ಇದು ಪೂರಕ ಅಂದಾಜುಗಳಲ್ಲಿ ತಗ ಬಂದಿದ್ದೀವಿ ಮಾಹಿತಿ ಇಟ್ಕೊಂಡು ಮಾತಾಡಿ ದಯವಿಟ್ಟು ಏನು ಗೊತ್ತಿದ್ದೇನೆ ಮಾತಾಡಿದ್ರೆ ಸರಿ ಹೋಗೋದಿಲ್ಲ ಮಾಹಿತಿ ಇಟ್ಕೊಂಡು ಮಾತಾಡಿ ಮಾಹಿತಿ ಇಟ್ಕೊಂಡು ಏನು ತಪ್ಪಾಯ್ತಿಲ್ಲ ಒಂದ್ ಕೋಟಿ ಭಾಗ್ಯಲಕ್ಷ್ಮಿ ಹೋಗ್ತಾ ಉಂಟು ಮಾಡಕ್ ಹೋಗೋದಿಲ್ಲ ನಿರುದ್ಯೋಗಿ ಯುವಕರಿಗೆ ಕೊಡ್ತೇನೆ ಮೇಲೆ ಇರ್ತಕ್ಕಂತ ಯೋಜನೆಗಳನ್ನು ಮಾತ್ರ ಹೇಳಿದ್ದೀನಿ ನಾನು ರಾಯರೆಡ್ಡಿ ಅವರು ಹೇಳಿದದ್ದು ಶಿವಲಿಂಗೇಗೌಡ ಹೇಳಿದ್ದನ್ನೆಲ್ಲ ಪ್ರಸ್ತಾಪ ಮಾಡಕ್ ಹೋಗೋದಿಲ್ಲ ರಾಯರೆಡ್ಡಿ ಅವರೇ ನಿಮಗೆ ಆರ್ಥಿಕ ವಿಚಾರಗಳ ಬಗ್ಗೆ ಸಾಕಷ್ಟು ಜ್ಞಾನ ಇದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ 14ನೇ ಹಣಕಾಸಿನ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ನೀವೇ ಅಡ್ಮಿಟ್ ಮಾಡ್ಕೊಂಡಿದ್ದೀರಿ ಕೂತ್ಕೊಳ್ಳಿ ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳಿದ್ ಬಿಟ್ಮೇಲೆ ಪುನಃ ಯಾಕೆ ಹೇಳ್ತಾ ಇದ್ದೀರಿ ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳಿದ್ರು ಸಂಗಮೇಶ್ ಆರ್ಥಿಕ ವಿಚಾರಗಳ ಬಗ್ಗೆ ಜ್ಞಾನ ಇರತಕ್ಕಂತ ರಾಯರೆಡ್ಡಿಯವರು ಕೂಡ ಶಿವಲಿಂಗೇಗೌಡರು ಕೂಡ ಒಬ್ರು ಅವರಿಬ್ರು ಕೂಡ ಮಾತಾಡಿದ್ದಾರೆ ಅವ್ರು ಹೇಳದಂತ ವಿಚಾರಗಳಿಗೆ ನಂದು ಸಹಮತ ಇದೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ತಪ್ಪು ತಿಳ್ಕೊಬಿಟ್ಟಿದ್ದೀರಿ ನೀವು 14ನೇ ಹಣಕಾಸಿನ ಆಯೋಗ 15ನೇ ಹಣಕಾಸಿನ ಆಯೋಗ ಹಣಕಾಸಿನ ಆಯೋಗ ಮಾಡೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಈಗ 16ನೇ ಹಣಕಾಸಿನ ಆಯೋಗ ಮಾಡಬೇಕು ನಾವೆಲ್ಲ ಈಗ ಎಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ 16ನೇ ಹಣಕಾಸಿನ ಆಯೋಗ ಮಾಡ್ತಾ ಇದ್ದೀವಿ ಅವ್ರು ಏನು ಹೇಳಿದ್ರು ಅಂತಂದರೆ 15ನೇ ಹಣಕಾಸಿನಿಂದ ನಮಗೆ ಅನ್ಯಾಯ ಆಯಿತು ರಾಜ್ಯಕ್ಕೆ ರಾಜ್ಯಕ್ಕೆ ಅನ್ಯಾಯ ಆಯ್ತು ಅಂದರೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಯಿತು ನಿಮಗೂ ನಿಮ್ಮನ್ನೂ ಸೇರಿಸಿ ನಮ್ಮನ್ನೂ ಸೇರಿಸಿ 7 ಕೋಟಿ ಜನರಿಗೆ ಅನ್ಯಾಯ ಆಯಿತು ಅಂತ ಅವ್ರು ಹೇಳಿದ್ರು ಅಷ್ಟೇನೆ ಅದಕ್ಕೆ ಕೋಪಸ್ಗಳದೇನಿದೆ ಅದನ್ನ ನಮ್ಮಲ್ಲಿ ಒಪ್ಪಿಸ್ಕೋಬೇಕಾದಂತ ಅಗತ್ಯ ಇಲ್ಲ ನಿಮ್ಮ ಮೇಲೆ ಆರೋಪ ಮಾಡಿದ್ರೆ ಆರೋಪ ಮಾಡಿದ್ರೆ ಸುಮ್ಮ ಸುಮ್ಮನೆ ನೀವು ಬೇರೆ ರಾಜ್ಯಗಳಿಗೂ ಹಾಗೆ ಆಗಿದ್ಯಾ ಯಾರು ನಮ್ಮ ಬಿಜೆಪಿ ರಾಜ್ಯಗಳಿಗೆ ಜಾಸ್ತಿ ಕೊಟ್ಟಿದ್ದೇನೆ ಕಮ್ಮಿ ಕೊಟ್ಟಿದ್ದಾರೆ ಅವ್ರು ಗೊತ್ತಿರ್ತದೆ ನಾವು ಕೇಳಿದ್ದು ರಾಯರೆಡ್ಡಿ ಅವರ ಅಂಕಿ ಹಂಚಿಕೆ ಬಗ್ಗೆ ಅಲ್ಲ ಅವರು ಎಂಪಿಗಳ ಧ್ವನಿ ಎತ್ತಿಲ್ಲ ಪ್ರಚಾರ ಮಾಡ್ತಾ ಇದ್ದೀನಿ ಹೇಳೋದು ಎಂಪಿಗಳ ಧ್ವನಿ ಎತ್ತಿಲ್ಲ ಅಂದ್ರೆ ಇಡೀ ರಾಜ್ಯದ ಈಗ ಎಲ್ಲ ರಾಜ್ಯ ಸುಮ್ನೆ ಏ ವಿಶ್ವನಾಥ್ ಕೂತ್ಕೊಂಡಿದ್ದೀವಿ ನಿಮ್ಗೇನು ಬಜೆಟ್ ನಲ್ಲಿ ಬಜೆಟ್ ಬಜೆಟ್ ತೆಗೆದು ನೋಡಿ ಅಪ್ಪರ್ ಭದ್ರಕ್ಕೆ ನಾವು ಅದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೇವೆ ಕೇಂದ್ರ ಸರ್ಕಾರದವರು 5300 ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ದಿಸ್ ಹ್ಯಾಸ್ ಬಿನ್ ಸೆಡ್ ಇನ್ ದಿ ಬಜೆಟ್ ಪ್ರೆಸೆಂಟೆಡ್ ಬೈ ದಿ ಪ್ರೀವಿಯಸ್ ದಿ ಆನರಬಲ್ ಚೀಫ್ ಮಿನಿಸ್ಟರ್ ಎಕ್ಸ್ ಚೀಫ್ ಮಿನಿಸ್ಟರ್
ನೀವು ಬಜೆಟ್ ಪುಸ್ತಕ ಓದಿದ್ದೀರಾ ಮತ್ತೆ ಇದು ಹೇಳಿರೋ ನಿಜ ಅಲ್ವಾ 5300 ಕೋಟಿ ಕೊಡುತ್ತದೆ ಅಂತ ಇವತ್ತಿನವರೆಗೂ 1 ರೂಪಾಯಿ ಬಂದಿದೆಯಾ ಬಂದಿದೆಯಾ ಬಂದಿಲ್ಲ 1 ರೂಪಾಯಿನೂ ಬಂದಿಲ್ಲ ಅದನ್ನ ಹೇಳಿದ್ರು ಅಷ್ಟೇನೆ ಕೇಂದ್ರದಲ್ಲೂ ಮೆನ್ಷನ್ ಮಾಡಿದ್ದಾರೆ ಮಾಡಿದ್ರು ಇದನ್ನ ಕರ್ನಾಟಕ ಕೊಡಕ ಆಗಲ್ಲ ಅಂತ ರಾಜ್ಯಸಭೆಯಲ್ಲಿ ಸ್ಪಷ್ಟವಾಗಿ ಉತ್ತರ ಹೇಳಿದ್ದಾರೆ ಅದರ ಕಾಪಿ ಬೇಕಾದ್ರೆ ಕೊಡ್ತೇನೆ ಈಗ ನೀವು ಸುಮ್ಮನೆ ಬಜೆಟ್ ಓದ್ಕೊಳ್ಳಲ್ಲ ಬಸವರಾಜ ಬೊಮ್ಮಾಯಿ ಅವರು ಪ್ರಧಾನಮಂತ್ರಿಗಳು ಎಷ್ಟು ಸಲ ಭೇಟಿಯಾಗಿದ್ರು ಹೇಳ್ರಿ ನಿರ್ಮಲಾ ಸೀತಾರಾಮನ್ ಎಷ್ಟು ಸಲ ಭೇಟಿಯಾಗಿದ್ರು ಹೇಳ್ರಿ ಬರೇ ಪ್ರಧಾನಮಂತ್ರಿಗಳಿಗೆ ಹಾಗೆ ಮಾತಾಡಿಸ್ಬಿಟ್ಟು ಏನ್ ಮಾಡ್ರಿ ನೀವು ಬರೇ ಪ್ರಧಾನಮಂತ್ರಿಗಳ ಪ್ರಾಜೆಕ್ಟ್ ಇದೆಯಲ್ಲ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲೂ ಘೋಷಣೆ ಆಗಿತ್ತು ತಾವು ಪ್ರಧಾನಮಂತ್ರಿ ಕರ್ನಾಟಕ ಕರ್ನಾಟಕ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಅಂದ್ರೆ ನಿಮ್ ಸರ್ಕಾರ ನಮ್ ಸರ್ಕಾರ ನಿಮ್ದು ಸರ್ಕಾರ ನಮ್ದು ಕರ್ನಾಟಕ ಜನರು ಅಂದ್ರೆ ಇಡೀ ರಾಜ್ಯದ ಜನರು ಬಿಜೆಪಿ ಜನರಿಗೂ ನಮಗೂ ಅನ್ಯಾಯ ಆಗಿದೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಪ್ರತಿ ವರ್ಷ 10,000 ಕೋಟಿ ಅಂತ ಹೇಳಿದ್ರೆ ಕೋಪ ಯಾಕೆ ಇವರಿಗೆ 5 ವರ್ಷ 50,000 ಕೋಟಿ ಅಧ್ಯಕ್ಷರೇ ಹೇಳ್ತೀರಿ ರಾಜಕೀಯ ಮಾಡೋದು ಬಿಟ್ರೆ ಬೇರೇನು ಕರ್ನಾಟಕದ ಹಿತ ಮುಖ್ಯ ಅಲ್ಲ ಇವರಿಗೆ ಅಲ್ಲ 10,000 ಕೋಟಿ ಕೃಷ್ಣ ಕೊಟ್ಟಿದ್ರೆ ಸಭೆ ಮಾಡ್ತಾ ಇದಾರೆ ಮಾಡ್ಲಿ ಅಲ್ಲಿ ಹೋಗಿ ಮುಖ್ಯಮಂತ್ರಿ ರಾಜ್ಯದ ಹಿತ ಮುಖ್ಯ ಎಲ್ಲ ನಮಗೂ ರಾಜ್ಯ ಕೇಂದ್ರ ಸರ್ಕಾರ ಬಜೆಟ್ ಅಲ್ಲಿ ಹೇಳಿದ್ದಾರೆ ನೀವು ಪ್ರಧಾನಮಂತ್ರಿ ಪ್ರಾಜೆಕ್ಟ್ ಬಗ್ಗೆ ಮಾತಾಡಿದ್ದಾರೆ ಪ್ರಧಾನಮಂತ್ರಿ 5,300 ಕೋಟಿ ಕೊಟ್ಟಿವಿ ಅಂತ ಹೇಳಿದ್ದಾರೆ ಬಸವರಾಜ ಬಳಸಿದಂತ ಬಜೆಟ್ ಅಲ್ಲಿ ಹೇಳಿದ್ದಾರೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ರಿ ಇವತ್ತವರಿಗೆ ಈಗಾಗಲೇ ಡಿಸೆಂಬರ್ ಕೊನೆ ಬಂತು 1 ರೂಪಾಯಿ ಬಂದಿಲ್ಲ 1 ರೂಪಾಯಿ ಬಂದಿಲ್ಲ ಗೌರವ ಇವರು ಪ್ರಧಾನಮಂತ್ರಿ ಎಲ್ಲರೂ ಕೂಡ ಬಿಜೆಪಿ ಕರ್ನಾಟಕ ಧೋರಣೆ ತೋರಿಸ್ತಾ ಇದಾರೆ ಇವರು ಮಲ್ತಾಯಿ ಧೋರಣೆ ಕೇಂದ್ರದವರು ಮಲ್ತಾಯಿ ಧೋರಣೆ ತೋರಿಸ್ತಾ ಇದಾರೆ ಈಗ ಹಣಕಾಸಿನ ಆಯೋಗದಲ್ಲಿ 5,495 ವಿಶೇಷ ಅನುದಾನ ಅಂತ ಹೇಳಿದ್ರು ಕೊಟ್ರ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂತ ಹೈವೇ ಸಂಬಂಧ ಹೊಸ ಪೂರ್ವ ಬೆಂಗಳೂರು ಹೈವೇ ಅದ್ರ ಬಗ್ಗೆ ಸೀತಾರಾಮನ್ ಅವರಿಂದಲೇ ರಸ್ತೆಗಳ ಬಗ್ಗೆ ಎಷ್ಟು ದೊಡ್ಡ ಅದ್ರ ಬಗ್ಗೆ ಇದು ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಯ್ತು ಅವ್ರು ಹೇಳಿದ್ದು 2018-19 ಮನೆಗಳ ಬಗ್ಗೆ ತ್ಯಾಗೇ ಪಾಲು ಮತ್ತು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಎರಡು ಹಣ ಆಗ್ಲೇನೆ ಬರ್ತಿತ್ತು ನಮ್ಗೆ 50,000 ಕೋಟಿಗಿಂತ ಜಾಸ್ತಿಯಾಗಿ ಈಗ 1,23,000 ಕೋಟಿ ಬರಬೇಕಾಗಿತ್ತು 73,000 ಕೋಟಿ ನಮಗೆ ಬರಬೇಕಾದ ತಪ್ಪೋಯ್ತು ಹೇಳಿದ್ರೆ ತಪ್ಪ ಅಲ್ರಿ ರಾಜ್ಯದ ಹಿತ ಮುಖ್ಯ ಅಲ್ಲ ರಾಜ್ಯದ ಜನರ ಹಿತ ಮುಖ್ಯ ಅಲ್ಲ ಕೇಂದ್ರ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಅವ್ರು ಸುಳ್ಳು ಹೇಳ್ತಾರ ನಿಮಗೆ ಸುಳ್ಳು ಹೇಳ್ತಾರ ಅಧ್ಯಕ್ಷರೇ ಇವ್ರಿಗೆ ಇವರೆಲ್ಲ ಅಧ್ಯಕ್ಷರೇ ನಾವೇನೋ ಈ ರಾಜ್ಯಕ್ಕೆ ಮಾತ್ರ ಇಲ್ಲಿ ಮಾತ್ರ ಅನ್ಯಾಯ ಆಗಿದೆ ಅಧ್ಯಕ್ಷರೇ ದಯಮಾಡಿ ಸಪ್ಲಿಮೆಂಟರಿ ಎಸ್ಟಿಮೇಟ್ ಅನ್ನ ಪಾಸ್ ಮಾಡ್ಕೊಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ ಈಗ ರಾಯರೆಡ್ಡಿ ಕೂತ್ಕೊಳ್ಳಿ ಈಗ ರಾಯರೆಡ್ಡಿ ಅವರೇ